ಅದನ್ನು ನಾನು ಪರಿಶೀಲನೆ ಮಾಡ್ತೀನಿ. ಸಿದ್ಧಗಂಗಾ ಮಠದಲ್ಲಿ ಸುಮಾರು 10,000 ಮಕ್ಕಳು ಪ್ರತಿನಿತ್ಯ ಅಲ್ಲಿ ವಾಸ ಮಾಡ್ತಿದ್ದಾರೆ, ಊಟ ಮಾಡ್ತಿದ್ದಾರೆ. ಅವ್ರಿಗೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಇರಬೇಕು ಅಂಥೇಳಿ ನಾವು ಒಂದು ಸ್ಪೆಷಲ್ ಸ್ಕೀಮನ್ನು ಮಾಡಿ ಸಿದ್ಧಗಂಗಾ ಮಠಕ್ಕೆ ನೀರು ಕೊಡೋದಕ್ಕೆ ಮಾಡಿದ್ದು. ಅದರಲ್ಲಿ ಈಗ ಬೋರ್ಗಳು ಅದು ಒಣಗೋಗಿದೆ ಅಂದರೆ ಅದನ್ನು ನಾನು ಪರಿಶೀಲನೆ ಮಾಡಿ ಹೇಮಾವತಿ ನೀರನ್ನು ಕೊಡೋದಕ್ಕೆ ಯಾವ ರೀತಿ ಕ್ರಮ ತಗೋಬೇಕು ಅನ್ನೋದನ್ನು ನೋಡಿ ಅದಕ್ಕೆ ತೀರ್ಮಾನ ಮಾಡ್ತೀವಿ. ಜಿಲ್ಲಾಡಳಿತಕ್ಕೆ ಸೂಚನೆ ಕೊಡ್ತೀವಿ.